वेलकम टू दिव्यास कुक बुक नानिवत निम्गे वंदु मिक्स्ड वेजिटेबल पुलाव अन्ना हेग माड़ोदु अंत ईजी आगे हेळ्कोड्तीनी इदन्न नीवु तुंबा बेग प्रिपेर माड्कोबहुदु अष्टे यम्मियागू कूड इरुत्ते इदक्के मसालेगोस्कर नावु इदक्के फस्ट बेळ्ळुळ्ळि ओंदु गड्डे चिक्कदु अदर जोते ओंदु इंच आगुवष्टु चक्के ओंदु नाल्करिंद ऐदु लवंग ऐदरिंद आरु हसिमेणसिनकायि ओंदु स्वल्प ಅಂದರೆ ಒಂದು ಮುಷ್ಟಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇವಿಷ್ಟು ಕೂಡ ಮಸಾಲೆಗೆ ಅದರ ಜೊತೆ ನಾನು ಒಂದು 4 5 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ತಗೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆ ಉಪ್ಪು ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು 4 ಕಪ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ ಇಲ್ಲಿ 1 ಕಪ್ ಆಗುವಷ್ಟು ವೆಜಿಟೇಬಲ್ಸನ್ನು ತಗೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಕಾಲಿಫ್ಲವರ್ ಮತ್ತು ಆಲೂಗಡ್ಡೆ ಇವಿಷ್ಟನ್ನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಪಾತ್ರೆ ಅಗಲವಾದ ಪಾತ್ರೆನ ಇಟ್ಕೊಳ್ಳಿ ಅಥವಾ ಕುಕ್ಕರನ್ನು ಕೂಡ ನೀವು ಇಟ್ಕೋಬಹುದು ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟಿಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಯೂಸ್ ಮಾಡಬೇಕು ಅದರ ನಂತರ ಮತ್ತೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಯೂಸ್ ಮಾಡಬೇಕಾಗತ್ತೆ ಟೋಟಲ್ ಆಗಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತಗೊಂಡಿದ್ದೀನಿ ಈಗ ನಾನು ಅದೇನು ಪ್ಲೇಟಲ್ಲಿ ಎತ್ಕೊಂಡಿದ್ದೆ ಗಾರ್ಲಿಕ್ ಅದರ ಜೊತೆ ಚಕ್ಕೆ ಲವಂಗ ಹಸಿಮೆಣಸಿನಕಾಯಿ ಇವನ್ನೆಲ್ಲ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಚಕ್ಕೆ ಲವಂಗ ಹಾಕಿದ್ದೀನಿ ಅದರ ಜೊತೆ ಸಿಪ್ಪೆ ಸುಲಿದ ಏನು ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ಏನಿತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಅದ್ರ ಜೊತೆ ಹಸಿಮೆಣಸಿನಕಾಯಿ ಹಸಿಮೆಣಸಿನಕಾಯಿನ ಹಾಕಿದ ನಂತರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಯಾಕಂದರೆ ಇದು ಸಿಡಿಯುತ್ತೆ ಇದನ್ನು ಒಂದು ಚೆನ್ನಾಗಿರೋ ಅರೋಮಾ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ಇದಕ್ಕೆ ನಾವು ಬಿಡಿಸಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ನೀವು ಜಾಸ್ತಿ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಜಾಸ್ತಿ ಯೂಸ್ ಮಾಡ್ಬೋದು ಅಥವಾ ನಿಮಗೆ ಇದ್ರ ಜೊತೆ ಪುದೀನ ಸೊಪ್ಪಿನ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಇವಾಗಲೇ ಒಂದು 20 ಎಲೆ ಆಗುವಷ್ಟು ಪುದೀನನೂ ಕೂಡ ನೀವು ಇದಕ್ಕೆ ತೊಳೆದು ಹಾಕ್ಕೋಬೋದು ನೀರಿರಬಾರ್ದು ನೀರು ಫುಲ್ ಡ್ರೈ ಮಾಡಿದ್ಮೇಲೇ ಹಾಕೋಬೇಕು ಇಲ್ಲಾಂದರೆ ಎಣ್ಣೆ ಸಿಡಿಯುತ್ತೆ ಈಗ ಇದೇನು ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀವಿ ಅದು ಚೆನ್ನಾಗಿ ಬಾಡೋ ತನಕ ನಾವು ಇದನ್ನು ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಕಲರ್ ಕೂಡ ಸ್ವಲ್ಪ ಗೋಲ್ಡನ್ಗೆ ಟರ್ನ್ ಆಗಬೇಕು ಇದೀಗ ಆಗಿದೆ ಇದನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಆರಿದ ನಂತರ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈಗ ಅದೇ ಪ್ಯಾನನ್ನು ನಾನು ಮತ್ತೆ ಇಟ್ಕೊಳ್ತಾ ಇದ್ದೀನಿ ನೀವು ಕುಕ್ಕರಲ್ಲಾದರೆ ಕುಕ್ಕರಲ್ಲೂ ಕೂಡ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡ್ಬೋದು ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಆವಾಗ ಹಾಕಿದ್ದೆ ಈಗ ಇನ್ನೆರಡು ಟೇಬಲ್ ಸ್ಪೂನ್ ಎಣ್ಣೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ 2 ಬೇ ಲೀಫನ್ನು ಹಾಕ್ಕೊಂಡಿದ್ದೀನಿ ಬೇ ಲೀಫ್ ಅಥವಾ ಪಲಾವ್ ಎಲೆ ಅಂತಲೂ ಕರೀತಾರೆ ಚಾಪ್ ಮಾಡಿಟ್ಕೊಂಡಿರೋ ಈರುಳ್ಳಿ ಏನಿತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸಾಟೆ ಮಾಡ್ಕೋಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವೇನು ವೆಜ್ಜೀಸ್ ಇಟ್ಕೊಂಡಿದ್ವಿ ಅದನ್ನೆಲ್ಲ ಇದಕ್ಕೆ ಹಾಕ್ಕೋಬೇಕು ಇದನ್ನು ಒಂದು 2-3 ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲಿ ಈ ವೆಜಿಟೇಬಲ್ಸನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪಲಾವ್ಗೆ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಮತ್ತು ವೆಜಿಟೇಬಲ್ಸು ಕೂಡ ಒಂದು ಸ್ವಲ್ಪ ಬೇಯುತ್ತೆ ಆಮೇಲೆ ಅಕ್ಕಿ ಹಾಕಿದ ನಂತರ ನಾವು ತುಂಬ ಹೊತ್ತು ಬೇಯಿಸಬೇಕಂತ ಇಲ್ಲ ಇದು ಸ್ವಲ್ಪ ಬೇಯಬೇಕು ಅಷ್ಟೇ
ಒಂದು ಎರಡರಿಂದ ಮೂರು ನಿಮಿಷ ಬೆಂದರೆ ಸಾಕು. ಈ ಎಣ್ಣೆಲೇ ಹುರ್ಕೊಳ್ಳೋದ್ರಿಂದ ಪುಲಾವ್ ರೆಡಿಯಾದ ನಂತರ ತರಕಾರಿ ಒಂಥರ ಮಶಿ ಮಶಿ ಆಗಲ್ಲ. ಈಗ ನಾವು ಈ ಮಸಾಲೆಯನ್ನು ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ವಿ, ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಫ್ರೈ ಮಾಡಿ ಮಸಾಲೆ ಮಾಡಿಟ್ಕೊಂಡಿದ್ವಲ್ವ, ಅದನ್ನು ಇದಕ್ಕೆ ಹಾಕೋಬೇಕು. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು, ಯಾಕಂದರೆ ನಾವು ಇದನ್ನು ಆಲ್ರೆಡಿ ಫ್ರೈ ಮಾಡಿದ ನಂತರನೇ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಒಂದರಿಂದ ಎರಡು ನಿಮಿಷ ಇದನ್ನು ಒಂದು ಸ್ವಲ್ಪ ಸೌಟೆ ಮಾಡಿದ ನಂತರ ನಾವು ಅದೇನು ಮಿಕ್ಸರ್ ಜಾರ್ ಇದೆ ಅದರಲ್ಲಿರೋ ಅದೇನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕೋಬೋದು. ಈಗ ಒಂದ್ಸಲ ಮಿಕ್ಸ್ ಮಾಡಿ ಈಗ ನಾವು ಇದಕ್ಕೆ ಉಳಿದಿರೋ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೇಕು. ಒಂದರಿಂದ ಎರಡು ನಿಮಿಷ ಇದು ಬೇಯಬೇಕು, ಅದ್ರ ನಂತರ ನಾವು ಇದಕ್ಕೆ ಹಾಕ್ಕೊಳ್ಬೇಕು. ಯಾಕಂದರೆ ನಾವು ಇದೇನು ವೆಜಿಟೇಬಲ್ಸ್ ಹಾಕಿದ್ದೀವಿ ಅದಕ್ಕೆ ಸ್ವಲ್ಪ ಮಸಾಲೆ ಹಿಡಿಯೋ ತನಕ ಇದನ್ನು ಬೇಯಿಸಿದರೆ ಸಾಕು. ಈಗ ನಾನು ಇದಕ್ಕೆ ಒಂದು ಅಕ್ಕಿನ ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ತೊಳೆದು ಎಲ್ಲ ನೀರು ಬಸಿದು ಅದ್ರ ನಂತರ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಪುಲಾವ್ಗೆ ಯಾವ ಅಕ್ಕಿನೂ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ನೀವೇನಾದರೂ ಬಾಸ್ಮತಿ ರೈಸನ್ನು ಯೂಸ್ ಮಾಡ್ತಾ ಇದ್ದರೆ ಒಂದು ಸ್ವಲ್ಪ ಹೊತ್ತು ನೆನೆಸಿ ಅದ್ರ ನಂತರ ಇದಕ್ಕೆ ಹಾಕಬೇಕು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡಿದ್ದೀನಿ, ಏನು ನೆನೆಸಿಲ್ಲ, ಹಾಗೆ ಹಾಕಿದ್ದೀನಿ. ಒಂದೆರಡು ನಿಮಿಷ ಅಕ್ಕಿ ಹಾಕಿದ ನಂತರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಜಸ್ಟ್ ಬೇಯಲಿಕ್ಕೆ ಬಿಡಬೇಕು. ಅಕ್ಕಿನೂ ಕೂಡ ಈ ಎಣ್ಣೆಲೇ ಫ್ರೈ ಆಗಿ ಪುಲಾವ್ ರೆಡಿಯಾದ ನಂತರ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ಈಗ ನಾನು ಇದಕ್ಕೆ ಎಷ್ಟು ಅಕ್ಕಿ ಹಾಕಿದ್ದೀನೋ ಅದರ ಡಬ್ಬಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆಲ್ರೆಡಿ ಮಿಕ್ಸಿ ತೊಳೆದಿರೋ ಪಾತ್ರೆನ ಹಾಕಿರೋದ್ರಿಂದ ಡಬ್ಬಲ್ಗಿಂತ ಸ್ವಲ್ಪ ಕಡಿಮೆನೆ ನೀರು ಹಾಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿ ಈಗ ನೀವು ಸಾಲ್ಟನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಮೈಲ್ಡ್ ಆಗಿರೋ ಪುಲಾವನ್ನು ಮಾಡಿದ್ದೀನಿ. ನಿಮಗೆ ಮಸಾಲೆ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ನೀವಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು, ಅದ್ರ ಜೊತೆ ಪುದೀನನೂ ಕೂಡ ಹಾಕೋಬೋದು. ಇದನ್ನು ಮುಚ್ಚಿ ಈಗ ಹತ್ತು ನಿಮಿಷ ಬೇಯಿಸ್ತೀನಿ. ಅದರ ನಂತರ ನೀವೀಗ ನೋಡ್ತಾ ಇರ್ಬೋದು ಪುಲಾವ್ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.